ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಕಾರ್ತಿಕ್ ಮಾತಾಡ್ತಾ ಇದ್ದೀನಿ. ತುಂಬ ದಿನಗಳ ನಂತರ ಒಂದು ಟ್ಯುಟೋರಿಯಲ್ ಮೂಲಕ ನಿಮ್ಮನ್ನೆಲ್ಲ ಭೇಟಿ ಆಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಒಂದು ವಿಶೇಷವಾದ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಹಾಗೆ ಡೆಮಾನ್ಸ್ಟ್ರೇಷನ್ ಕೊಡೋಕ್ಕೆ ಅಂತ ಈ ಒಂದು ಟ್ಯುಟೋರಿಯಲ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಈಗಿನ ಸಿಚುಯೇಷನಲ್ಲಿ ಎಲ್ಲ ವಿಷಯಗಳು ಆನ್ಲೈನಲ್ಲಿ ನಡೀತಾ ಇದೆ. ಕಂಪನೀಸ್ ಮನೆಯಲ್ಲೇ ನಡೀತಾ ಇದೆ. ವರ್ಕ್ ಫ್ರಮ್ ಹೋಮ್ ಅಂತ ಸುಮಾರು ಕಂಪನೀಸು ಆಪ್ಷನ್ನ ಕೊಟ್ಟಿದ್ದಾರೆ. ಹಾಗೆ ಎಷ್ಟೊಂದು ಕಾಲೇಜಸ್ಸು ಸ್ಟೂಡೆಂಟ್ಸ್ಗೆ ಆನ್ಲೈನಲ್ಲೇ ಕ್ಲಾಸಸ್ ತೊಗೋತಾ ಇದ್ದಾರೆ. ಸೊ ಹಾಗೆ ವಿಜುವಲ್ ಇಂಪ್ಯಾಕ್ಟ್ಗೂ ಸಹ ಎಷ್ಟೋ ಎನ್ ಜಿ ಒಗಳು ಆನ್ಲೈನ್ ಕ್ಲಾಸಸ್ನ ತೊಗೋತಾ ಇದೆ. ಎನೇಬಲ್ ಇಂಡಿಯಾ ಈಗ ಕನ್ನಡ ಟೈಪಿಂಗ್ ಹೇಳ್ಕೊಡೋಕ್ಕೆ ಅಂತ ಒಂದು ಕ್ಲಾಸಸ್ ನಡೆಸ್ತಾ ಇದೆ. ಇನ್ನು ಬೇರೆ ಬೇರೆ ಎನ್ ಜಿ ಒಸ್ಗಳು ಅವ್ರದೇ ಆದಂಥ ಪ್ರಯತ್ನದಲ್ಲಿ ತೊಡಗಿದ್ದಾರೆ. ಸೊ ಇವತ್ತು ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್ ಅನ್ನೋ ಒಂದು ವಿಷಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್ ಅಂತ ಏನು ಅನ್ನೋದಾದರೆ, ನಾವು ಮನೆಯಲ್ಲೇ ಕುಳಿತುಕೊಂಡು ಅಥವಾ ನಾವು ವರ್ಚುವಲ್ಲಾಗೆ ಕ್ಲಾಸಸ್ನ ಅಟೆಂಡ್ ಮಾಡೋದು. ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ಗಳಿಂದ ನಮಗೆ ಸರ್ಟಿಫಿಕೇಟ್ಸ್ ಸಿಗತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಡಿಗ್ರಿ ಮಾಡಬೇಕು ಅಥವಾ ಯಾವುದೋ ಒಂದು ಕೋರ್ಸ್ ಮಾಡಬೇಕು, ಇದನ್ನು ನೀವು ನಿಮ್ಮ ಪ್ಲೇಸಲ್ಲೇ ನಿಮ್ಮ ಕನ್ವೀನಿಯನ್ಸಲ್ಲೇ ಆನ್ಲೈನ್ ಮೂಲಕ ಮಾಡ್ಬೋದು. ಅದು ಹೇಗೆ, ಅದಕ್ಕೆ ನಮಗೆ ಏನೇನು ಆಪ್ಷನ್ಸ್ ಇದೆ ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈಗ ನಿಮಗೆ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಸಿಕ್ಕಿರ್ಬೋದು. ಸೊ ಈ ಒಂದು ವಿಷಯಕ್ಕೆ ನಮ್ಮಲ್ಲಿ ಹಲವಾರು ವೆಬ್ಸೈಟ್ಸ್ಗಳಿದೆ. ಕೋರ್ಸೆರಾ ಡಾಟ್ ಓ ಆರ್ ಜಿ ಅಂತ ಒಂದು ವೆಬ್ಸೈಟ್ ಇದೆ, ಯುಡಮಿ ಅಂತ ಒಂದಿದೆ, ಎಡೆಕ್ಸ್ ಅಂತ ಒಂದಿದೆ, ಲಿಂಡಾ ಅಂತ ಒಂದಿದೆ. ಸೊ ಈ ಥರ ಹಲವಾರು ವೆಬ್ಸೈಟ್ಸ್ಗಳಿದೆ. ಈ ಎಲ್ಲ ಒಂದು ಲರ್ನಿಂಗ್ ಸೈಟ್ಸ್ಗಳಲ್ಲಿ ನಾವು ನಮಗೆ ಬೇಕಾದ ವಿಚಾರಗಳನ್ನ ಕಲಿಬೋದು. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬರು ಇಂಗ್ಲೀಷ್ ಕಲಿಬೇಕು ಅಂತ ಬಯಸ್ದಲ್ಲಿ ಅದಕ್ಕೆ ಆದಂಥ ಕೋರ್ಸ್ ಇದೆ. ತುಂಬ ಜನ ಕೇಳ್ತಾ ಇರ್ತಾರೆ, ನಾನು HTML ಕಲಿಬೇಕು, CSS ಕಲಿಬೇಕು, JavaScript ಕಲಿಬೇಕು, ಪೈಥಾನ್ ಈ ಥರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕಲಿಬೇಕು ಅಂತ ಕೇಳ್ತಾ ಇರ್ತಾರೆ. ಅದೆಲ್ಲ ಸಹ ನಾವು ಈ ಒಂದು ವೆಬ್ಸೈಟ್ಸ್ಗಳಲ್ಲಿ ನಾವು ಪಡ್ಕೋಬೋದು. ನಾನು ಈಗಾಗಲೇ ಎಷ್ಟೋ ವೆಬ್ಸೈಟ್ಸ್ಗಳ ಬಗ್ಗೆ ತಿಳಿಸ್ಕೊಟ್ಟೆ, ಆದರೆ ನಾನು ಇವತ್ತು ಕೋರ್ಸೆರಾ ಅನ್ನೋ ಒಂದು ವೆಬ್ಸೈಟ್ ಬಗ್ಗೆ ನಾನು ನಿಮಗೆ ಸಣ್ಣ ಡೆಮಾನ್ಸ್ಟ್ರೇಷನ್ ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ವೆಬ್ಸೈಟು ತುಂಬ ದೊಡ್ಡದಿದೆ, ತುಂಬ ಕೋರ್ಸಸ್ಗಳಿದೆ, ಎಲ್ಲ ಇದನ್ನು ನಾವು ತೋರಿಸ್ಕೊಡೋಕ್ಕಾಗಲ್ಲ. ಅದರಿಂದ ಜಸ್ಟ್ ಲಾಗಿನ್ ಆಗೋದು, ಮತ್ತು ಫಸ್ಟ್ ಟೈಮ್ ಹೇಗೆ ರಿಜಿಸ್ಟರ್ ಆಗೋದು, ಮತ್ತು ನಮಗಿಷ್ಟವಾದಂಥ ಕೋರ್ಸ್ನ ಹೇಗೆ ಪಡೆಯೋದು, ಮತ್ತು ಕೋರ್ಸೆರಾದಲ್ಲಿ ಇನ್ನೊಂದು ಆಪರ್ಚುನಿಟಿ ಇದೆ, ನಾವು ಸ್ಕಾಲರ್ಶಿಪ್ನ ಪಡ್ಕೋಬೋದು. ಸ್ಕಾಲರ್ಶಿಪ್ ಪಡೆದು ಫ್ರೀಯಾಗಿ ನಾವು ಕೋರ್ಸಸ್ಗಳನ್ನ ಮಾಡ್ಬೋದು. ಸೊ ಇದೊಂದು ತುಂಬ ದೊಡ್ಡ ವಿಷಯ ಫ್ರೆಂಡ್ಸ್, ಯಾಕಂದರೆ ನಿಮಗೆ ಸ್ಕಾಲರ್ಶಿಪ್ಪು ಒಳ್ಳೊಳ್ಳೆ ಯೂನಿವರ್ಸಿಟಿಯಲ್ಲಿ ಕೋರ್ಸ್ ಮಾಡೋಕ್ಕೆ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ವರ್ಲ್ಡ್ ಪಾಪ್ಯುಲರ್ ಯೂನಿವರ್ಸಿಟೀಸ್, ಮಿಶಿಗನ್, ಇನ್ನೂ ಇತರೆ ಇನ್ಸ್ಟಿಟ್ಯೂಷನ್ಗಳು ಯೂನಿವರ್ಸಿಟೀಸ್ಗಳಿಂದ ನಿಮಗೆ ಸರ್ಟಿಫಿಕೇಷನ್ ಸಿಗತ್ತೆ. ಅದು ಫ್ರೀಯಾಗಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ ಫ್ರೀಯಾಗಿ ಸಿಗತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಹೆಚ್ಚು ತಡ ಮಾಡದೆ ನಾನೊಂದು ಡೆಮಾನ್ಸ್ಟ್ರೇಷನ್ ನಿಮಗೆ ಕೋರ್ಸೆರಾ ಅದು ತೋರಿಸ್ಕೊಟ್ಬಿಡ್ತೀನಿ. ಫ್ರೆಂಡ್ಸ್, ಈಗ ನಾನು ಕೋರ್ಸೆರಾ ವೆಬ್ಸೈಟ್ ಓಪನ್ ಮಾಡಿದ್ದೀನಿ. ಇದರ ವೆಬ್ಸೈಟ್ ಅಡ್ರೆಸ್ www.coursera.org coursera.org. ಟೈಟಲ್ ಏನ್ ಹೇಳುತ್ತೆ ಅಂತ ನೋಡೋಣ. Title is Coursera Vertical Bar Build Skills with Online Courses from Top Institutions - Google Chrome. Coursera Build Skills with Online Courses. So, ಇದು ಈ ಪೇಜ್ನ ಟೈಟಲ್ ಆಗಿದೆ. ಇಲ್ಲಿ ಏನೇನು ಆಪ್ಷನ್ ಇದೆ ಅಂತ ನಾನು ಕೆಲವೊಂದು ತೋರಿಸ್ತೀನಿ, ನಮಗೆ ಇಂಪಾರ್ಟೆಂಟ್ ಆದಂಥದ್ದು. Zero, Link for Enterprise. See information about Coursera for Business. Link for Enterprise ಅಂತ ಒಂದು ಆಪ್ಷನ್ ಇದೆ. Link for Enterprise ಅಂತ ಇರೋದು ಕಂಪನೀಸ್ಗಳಿಗೆ ಅಪ್ಲೈ ಆಗುತ್ತೆ. ಫ್ರೆಂಡ್ಸ್, ಈಗ ನೀವು ಯಾವುದೋ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಥವಾ ಯಾವುದೋ ಒಂದು ಎನ್ ಜಿ ಒಲ್ಲಿ ವರ್ಕ್ ಮಾಡ್ತಿದ್ದೀರಾ, ಆ ಒಂದು ಎನ್ ಜಿ ಒಗೆ ಬಲ್ಕಾಗಿ ಯೂಸರ್ ಐ ಡಿಸ್ ಕೊಡೋದು ಅಥವಾ ಈ ಒಂದು ಆ್ಯಕ್ಸೆಸ್ ಕೊಡೋದು, ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಲಿಂಕ್ ಇದೆ. ಸೊ ನೆಕ್ಸ್ಟು ಲಾಗಿನ್ ಅನ್ನೋ ಒಂದು ಮೆನ್ಯು ಇದೆ. ಫಸ್ಟು ನೀವು ರಿಜಿಸ್ಟ್ರೇಷನ್ ಎಲ್ಲ ಮಾಡಿಕೊಂಡಿದ್ದ ನಂತರ
ಇಲ್ಲಿಂದ ಡೈರೆಕ್ಟಾಗಿ ನೀವು ಲಾಗಿನ್ ಆಗ್ಬೋದು. ಜಾಯಿನ್ ಫಾರ್ ಫ್ರೀ ಮೆನ್ಯು, ಜಾಯಿನ್ ಫಾರ್ ಫ್ರೀ ಅಂತ ಒಂದು ಆಪ್ಷನ್ ಇದೆ. ಸೊ ಈ ಒಂದು ಆಪ್ಷನ್ನ ಫಸ್ಟ್ ಟೈಮ್ ಯಾರು ಕೋರ್ಸೆರಾನ ವಿಸಿಟ್ ಆಗಿ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರು ಈ ಒಂದು ಆಪ್ಷನ್ನ ಬಳಸಬೇಕು. ಹಾಗಿದ್ರೆ ಫ್ರೆಂಡ್ಸ್, ಈಗ ನಾನು ಜಾಯಿನ್ ಫಾರ್ ಫ್ರೀ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಜಾಯಿನ್ ಫಾರ್ ಫ್ರೀ ಮೆನ್ಯು ಸ್ಪೇಸ್ ಸೈನ್ ಅಪ್ ಡೈಲಾಗ್ ಫುಲ್ ನೇಮ್ ಮೆಥಡ್ ರಿಕ್ವೈರ್ಡ್ ಫುಲ್ ನೇಮ್ ನೇಮ್ ಮಸ್ಟ್ ಬಿ ಬಿಟ್ವೀನ್ 1 ಅಂಡ್ 128 ಕ್ಯಾರೆಕ್ಟರ್ಸ್ ಟೈಪ್ ಅಂಡ್ ಟೆಕ್ಸ್ಟ್. ಫ್ರೆಂಡ್ಸ್, ಈಗ ನಾನು ಜಾಯಿನ್ ಫಾರ್ ಫ್ರೀ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಫಾರ್ಮ್ ಬಂದಿದೆ. ಇಲ್ಲಿ ಫಸ್ಟ್ ಫುಲ್ ನೇಮ್ ಕೇಳ್ತಾ ಇದೆ. ಸೊ ನಿಮ್ಮ ಫುಲ್ ನೇಮ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಇಮೇಲ್ ಐ ಡಿ ಫೀಲ್ಡು ನಂದು ಆಲ್ರೆಡಿ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್. ಇಮೇಲ್ ಎಡಿಟ್ ರಿಕ್ವೈರ್ಡ್, ಇದೆಲ್ಲ ರಿಕ್ವೈರ್ಡ್ ಫೀಲ್ಡ್ಸು. ಎಲ್ಲ ಡೀಟೇಲ್ಸ್ ಕೊಟ್ಟರೆ ನೀವು ಸಕ್ಸಸ್ಫುಲ್ ಆಗಿ ರಿಜಿಸ್ಟರ್ ಮಾಡ್ಕೊಳಕ್ಕಾಗೋದು. ಮತ್ತೆ ಇಲ್ಲಿ ಪಾಸ್ವರ್ಡು, ಇಲ್ಲಿ ಜಾಯಿನ್ ಫಾರ್ ಫ್ರೀ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಆಮೇಲೆ ಆ್ಯಸ್ ಯೂಶ್ವಲ್ ಮೇಲ್ ಬರೋದು ಅಥವಾ ಈ ಥರದ್ದೊಂದು ಕನ್ಫರ್ಮೇಷನ್ ಮಾಡ್ಕೊಳ್ತಾರೆ. ಅದಾದಮೇಲೆ ನೀವು ಕೋರ್ಸೆರಾ ಅಕೌಂಟ್ನ ನೀವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಈಗಾಗಲೇ ಹೇಳಿದಾಗೆ ನಾನು ಕೋರ್ಸೆರಾ ಅಕೌಂಟ್ ಹೊಂದಿದ್ದೀನಿ. ಅದರಿಂದ ನನ್ನ ಒಂದು ಯೂಸರ್ ಐ ಡಿಯಿಂದ ಲಾಗಿನ್ ಆಗಿ ಕೋರ್ಸೆರಾಲ್ಲಿರುವಂಥ ಕೆಲವೊಂದು ಆಪ್ಷನ್ಸ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಈಗ ನೀವು ಕೇಳಿಸ್ಕೊಂಡಿರ್ಬೋದು, ನಾನು ಲಾಗಿನ್ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಇಮೇಲ್ ಐ ಡಿ ಕೇಳ್ತಾ ಇದೆ. ಇಮೇಲ್ ಕೇಳ್ತಾ ಇದೆ, ಇಲ್ಲಿ ಇಮೇಲ್ ಐ ಡಿ ಟೈಪ್ ಮಾಡ್ತೀನಿ. ಸೊ ಇಮೇಲ್ ಐ ಡಿ ಆಲ್ರೆಡಿ ಅಲ್ಲಿದೆ, ನಾನು ಡೈರೆಕ್ಟ್ ನೆಕ್ಸ್ಟ್ ಆಪ್ಷನ್ ಹೋಗ್ತಾ ಇದ್ದೀನಿ. ನಾನು ಪಾಸ್ವರ್ಡ್ ಟೈಪ್ ಮಾಡ್ತೀನಿ. ಪಾಸ್ವರ್ಡ್ ಏನಾದ್ರೆ ನೀವು ಮರೆತೋಗಿದ್ರೆ ಈ ಒಂದು ಆಪ್ಷನ್ ನ ಬಳಸ್ಕೋಬಹುದು. ಈಗ ನಾನು ಲಾಗಿನ್ ಆಗಿದ್ದೀನಿ ಫ್ರೆಂಡ್ಸ್. ವೆಲ್ಕಮ್ ಅಂತ ಹೇಳ್ತಾ ಇದೆ. ಈಗ ನಾನು ಟಾಪ್ ಆಫ್ ದ ಪೇಜ್ ಬಂದಿದ್ದೀನಿ. Coursera Planner, visit the heading level 1 link Coursera, explore our catalog button menu, relax menu. Explore our catalog ಅಂತ ಒಂದಿದೆ, ಅದು ಸಬ್ಜೆಕ್ಟ್ ವೈಸ್ ನಾವು ಕೋರ್ಸಸ್ ಏನೇನಿದೆ ಅಂತ ತಿಳ್ಕೊಬೋದು. ಈಗ ನನ್ನ ಫೋಕಸ್ ಅವರ್ ಕ್ಯಾಟಲಾಗ್ ಮೇಲಿದೆ, ಅಲ್ಲಿ ನಾನು ಸ್ಪೇಸ್ ಮಾಡ್ತಾ ಇದ್ದೀನಿ. Space, leave in menus, explore our catalog button menu, press escape, virtual navigation, list of the arts and humanities button menu, relax menu. No difference ಈಗ ಅದನ್ನು ನಾನು ಎಕ್ಸ್ಪ್ಯಾಂಡ್ ಮಾಡಿದ್ದಕ್ಕೆ ಇಲ್ಲಿ ಆರ್ಟ್ಸ್ ಅಂಡ್ ಹ್ಯುಮ್ಯಾನಿಟೀಸ್ ಇದೆ, ಅದರೊಳಗೆ ಸುಮಾರು ಸಬ್ಜೆಕ್ಟ್ಸ್ ಇರುತ್ತೆ. ಬಿಸ್ನೆಸ್ ಕೊಲ್ಯಾಪ್ಸ್ ಅಂತ ಹೇಳ್ತಾ ಇದೆ, ಮತ್ತೆ ಅದರೊಳಗೆ ಸಬ್ಜೆಕ್ಟ್ಸ್ ಇದೆ. ಕಂಪ್ಯೂಟರ್ ಸೈನ್ಸ್ ಅಂತ ಇದೆ, ಡೇಟಾ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಈ ತರ ಹಲವಾರು ಸಬ್ಜೆಕ್ಟ್ಸ್ ಅವರ್ ಕ್ಯಾಟಲಾಗ್ಸ್ ಒಳಗೆ ಹೋದ್ರೆ ಸಿಗತ್ತೆ. ಹಾಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಪ್ಷನ್ ಇದೆ, ಅದೊಂದು ತೋರಿಸ್ಕೊಟ್ಬಿಡ್ತೀನಿ. ಈಗ ಅವರ್ ಕ್ಯಾಟಲಾಗ್ಸ್ ನೋಡ್ಕೊಂಡು ಬಂದ್ವಿ. ಸೊ ಇಲ್ಲೆಲ್ಲ ಸರ್ಚ್ ಮಾಡ್ಕೊಳಕ್ಕೆ ಆಪ್ಷನ್ ಇದೆ. ಯೂಸರ್ ಡ್ರಾಪ್ ಡೌನ್ ಮೆನ್ಯು ಫಾರ್ ಕಾರ್ತಿಕ್ ಕೆ. ಸೊ ಇಲ್ಲಿ ನನ್ನ ಹೆಸರು ಹೇಳ್ತಾ ಇದೆ, ಇದು ಯಾರು ಯೂಸರ್ ಲಾಗಿನ್ ಆಗಿರ್ತಾರೋ ಅವ್ರ ಹೆಸರು ಹೇಳತ್ತೆ. ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆಪ್ಷನ್ಸ್ ಇದೆ, ನೋಡ್ಕೊಂಬರೋಣ. ಸ್ಪೇಸ್ ಕಾಂಟೆಕ್ಸ್ಟ್ ಮೆನ್ಯು, ಯೂಸರ್ ಡ್ರಾಪ್ ಡೌನ್ ಮೆನ್ಯು ಫಾರ್ ಕಾರ್ತಿಕ್ ಕೆ, ಕೋಲನ್ ಓಪನ್ ದ ನ್ಯಾವಿಗೇಟ್, ಪ್ರೆಸ್ ಅಪ್ ಆರ್ ಡೌನ್ ಏರೋ, ಮೈ ಕೋರ್ಸಸ್ 1 ಆಫ್ 7. ಮೈ ಕೋರ್ಸಸ್, ಈಗ ಆಲ್ರೆಡಿ ಯಾವ್ಯಾವ ಕೋರ್ಸಸ್ ನಾನು ರಿಜಿಸ್ಟರ್ ಆಗಿರ್ತೀನೋ ಅದು. ಪ್ರೊಫೈಲ್ 2 ಆಫ್ 7. ಪ್ರೊಫೈಲ್ ಇಲ್ಲಿ ನಾವು ಎಲ್ಲ ತರ ಎಡಿಟ್ ಎಲ್ಲ ಮಾಡ್ಕೋಬಹುದು. ಮೈ ಪರ್ಚೇಸಸ್ 3 ಆಫ್ 7. ಪರ್ಚೇಸಸ್ ನೀವೇನಾದ್ರೆ ಪೇ ಮಾಡಿ ತಗೊಳ್ಳೋದು ಅತರ ಸಂಬಂಧಪಟ್ಟಂಗೆ. ಸೆಟ್ಟಿಂಗ್ಸ್ 4 ಆಫ್ 7. ಸೆಟ್ಟಿಂಗ್ಸ್. ಅಪ್ಡೇಟ್ಸ್ 5 ಆಫ್ 7. ಅಪ್ಡೇಟ್ಸ್. ಅಕಾಂಪ್ಲಿಷ್ಮೆಂಟ್ಸ್ 6 ಆಫ್ 7. ಅಕಾಂಪ್ಲಿಷ್ಮೆಂಟ್ಸ್ ಅಂದ್ರೆ ನಾವು ಯಾವ್ಯಾವ ಕೋರ್ಸ್ ಕಂಪ್ಲೀಟ್ ಮಾಡಿರ್ತೀವಿ ಅದನ್ನ ಇಲ್ಲಿ ನಾವು ನೋಡಬಹುದು. ಹೆಲ್ಪ್ ಸೆಂಟರ್ 7 ಆಫ್ 7. ಹೆಲ್ಪ್ ಸೆಂಟರ್ ಇದೆ. ಲಾಗ್ ಔಟ್. ಲಾಗ್ ಔಟ್. ಸೊ ಈಗ ನೀವೇನಾದ್ರೆ ಈ ಒಂದು ವೆಬ್ಸೈಟ್ ಅಲ್ಲಿ ಎಲ್ಲ ನೀವು ಮಾಡಾದ್ಮೇಲೆ ಲಾಗ್ಔಟ್ ಆಗಬೇಕು ಅಂದ್ರೆ ಯೂಸರ್ ಮೆನುಗೆ ಬಂದು ಲಾಗ್ಔಟ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಈಗ ನಾನು ಟೆಕ್ನಿಕಲ್ ರೈಟಿಂಗ್ ಅಂತ ಒಂದು ಸರ್ಚ್ ಮಾಡ್ತೀನಿ. ನನಗೆ ಆ ಒಂದು ಕೋರ್ಸ್ ಮೇಲೆ ಸ್ವಲ್ಪ ಆಸಕ್ತಿ ಇದೆ.
ಎಕ್ಸ್ಪ್ಲೋರ್ ಅವರ್ ಕ್ಯಾಟಲಾಗ್ ಅಂತ ಇದೆಯಲ್ಲ, ಅದರ ಕೆಳಗೆ ಒಂದು ವಾಟ್ ಡು ಯು ವಾಂಟ್ ಟು ಲರ್ನ್ ಎಡಿಟ್ ಕಾಂಬೋ ಅಂತ ಇತ್ತು. ಅಲ್ಲಿ ನಾನು ಟೈಪ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್. ಈಗ ನಾನು ಟೆಕ್ನಿಕಲ್ ರೈಟಿಂಗ್ ಅಂತ ಬರ್ತಿದ್ದೀನಿ. ಇಲ್ಲಿ ಕೆಳಗೆ ಸರ್ಚ್ ಅಂತ ಆಪ್ಷನ್ ಇದೆ, ಎಂಟರ್ ಸರ್ಚ್ ಬಟನ್ ಅಂತ, ಇದ್ರ ಮೇಲೆ ನಾನು ಎಂಟರ್ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಈಗ Title is Technical Writing Courses Vertical Bar Coursera-Google Chrome Banner. ಈಗ ನಾನು ಹೆಡ್ಡಿಂಗ್ ಹೆಚ್ ಪ್ರೆಸ್ ಮಾಡಿಕೊಂಡು ಆ ಒಂದು ಸರ್ಚ್ ರಿಸಲ್ಟ್ ಹತ್ರ ಹೋಗ್ತಾ ಇದ್ದೀನಿ. Coursera head search suggestions colon heading left popular searches heading left showing 34 total results for quote technical. Flat heading level 3 showing 34 total results for quote technical writing quote. ಸೊ ಶೋಯಿಂಗ್ 34 ರಿಸಲ್ಟ್ಸ್ ಅಂದರೆ ಇಲ್ಲಿ ಆಲ್ಮೋಸ್ಟ್ 34 ಕೋರ್ಸಸ್ ತೋರಿಸಿದೆ ಈ ಒಂದು ಸರ್ಚ್ ರಿಸಲ್ಟ್ಗೆ ಸಂಬಂಧಪಟ್ಟಂಗೆ. ಇಲ್ಲಿ ನಾವು ಫಿಲ್ಟರ್ ಮಾಡ್ಕೊಳಕ್ಕೆ ಆಪ್ಷನ್ ಇದೆ ಫ್ರೆಂಡ್ಸ್. ಫಿಲ್ಟರ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಒಂದು ಪ್ರಿಫರೆನ್ಸಿಗೆ ಸಂಬಂಧಪಟ್ಟಂಗೆ ಸಾರ್ಟ್ ಮಾಡಿಕೊಂಡು ಆ ಸರ್ಚ್ ರಿಸಲ್ಟ್ಸಲ್ಲೇ ನಾವು ನ್ಯಾರೋ ಡೌನ್ ಮಾಡತ್ರ ಅಂದರೆ ಕೆಲವೊಂದು ಆಪ್ಷನ್ಸ್ ನ ಸೆಲೆಕ್ಟ್ ಮಾಡತ್ತರ. ಡ್ಯೂರೇಷನ್ ಪ್ರಕಾರ ನಾವು ಫಿಲ್ಟರ್ ಮಾಡ್ಕೋಬಹುದು, ಸ್ಕಿಲ್ಸ್ ಪ್ರಕಾರ, ಪಾರ್ಟ್ನರ್ ಅಂದ್ರೆ ಯಾವ ಯೂನಿವರ್ಸಿಟಿ ಅಥವಾ ಯಾವ ಇನ್ಸ್ಟಿಟ್ಯೂಷನ್, Combo graphic chevron list of visited link graphic technical writing by Moscow Institute of Physics and Technology. ಟೆಕ್ನಿಕಲ್ ರೈಟಿಂಗ್ ಬೈ ಮಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಕ್ಸ್ ಆ್ಯಂಡ್ ಟೆಕ್ನಾಲಜಿ ಅನ್ನೋ ಒಂದು ಕೋರ್ಸ್ ಸಿಕ್ಕಿದೆ. ಮಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಕ್ಸ್ ಆ್ಯಂಡ್ ಟೆಕ್ನಾಲಜಿ ಈ ಒಂದು ಕೋರ್ಸ್ ಪಾರ್ಟ್ನರು ಕೋರ್ಸೆರ ಜೊತೆ. ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಟೆಕ್ನಿಕಲ್ ರೈಟಿಂಗ್ ನಾನು ಹೆಚ್ ಪ್ರೆಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಫ್ರೆಂಡ್ಸ್. ಹೆಚ್ ಪ್ರೆಸ್ ಮಾಡಿದ್ರೆ ಡೈರೆಕ್ಟು ನಾವು ವೆಬ್ಬಲ್ಲಿ ಹೆಡ್ಡಿಂಗ್ಸ್ ಆ ಒಂದು ಆಪ್ಷನ್ಸ್ಗೆ ಹೋಗುತ್ತೆ. ಹೆಡ್ಡಿಂಗ್ ಲೆವೆಲ್ 1-2 ಯಾವ್ದಿರುತ್ತೋ ಅಲ್ಲಿ, ಫಸ್ಟ್ ಯಾವ್ದಿರುತ್ತೋ ಅಲ್ಲಿ ನೋಡಿ ಫ್ರೆಂಡ್ಸ್. ಈ ಒಂದು ಕೋರ್ಸ್ಗೆ 4.5 ರೇಟಿಂಗ್ಸ್ ಇದೆ. 4.5 ಸ್ಟಾರ್ಸ್ ಕೊಟ್ಟಿದ್ದಾರೆ, ಇಷ್ಟು ಜನ ರೇಟ್ ಮಾಡಿದ್ದಾರೆ. ಎನ್ರೋಲ್ ಫಾರ್ ಫ್ರೀ ಸ್ಟಾರ್ಟ್ಸ್ ಏಪ್ರಿಲ್ 09 ಅಂದರೆ ಇವತ್ತಿಗೆ. ಇಲ್ಲಿ ಫ್ರೀಯಾಗಿ ಎನ್ರೋಲ್ ಮಾಡ್ಬೋದು, ಆದರೆ ಫ್ರೆಂಡ್ಸ್ ನಾವು ಫ್ರೀಯಾಗಿ ಎನ್ರೋಲ್ ಮಾಡಿದ್ರೆ ಸರ್ಟಿಫಿಕೇಟ್ ಸಿಗಲ್ಲ. ಇಲ್ಲಿ ಟ್ರಯಲ್ ತಗೋಬೋದು, ಇದು ಒಂದು ಆಪ್ಷನ್ ಇದೆ. ಮತ್ತು ಇನ್ನೊಂದು ಆಪ್ಷನ್ ಇದೆ, ಇದು ತುಂಬ ಮುಖ್ಯವಾದ ಆಪ್ಷನ್ನು. ಸೊ ನಾವು ಯಾರು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಿ ಅಥವಾ ಹೇಗಿರುತ್ತೆ ಅಂತ ನೋಡಿ ಆಮೇಲೆ ನಾವು ಮುಂದಕ್ಕೆ ಇದು ಮಾಡ್ತೀವಿ, ಒಂದು ಸ್ಕಾಲರ್ಶಿಪ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಭಾವಿಸ್ದವ್ರಿಗೆ ಇಲ್ಲೊಂದು ಆಪ್ಷನ್ ಇದೆ. ಫೈನಾನ್ಷಿಯಲ್ ಏಡ್ ಅವೈಲಬಲ್ ಬಟನ್. ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಕೆಲವೊಂದು ಡೀಟೇಲ್ಸ್ ಕೇಳುತ್ತೆ. ಸೊ ಆ ಡೀಟೇಲ್ಸ್ ಎಲ್ಲ ನೀವು ಫಿಲ್ ಮಾಡಿ ಆಲ್ಮೋಸ್ಟ್ ಒಂದು 15-20 ಡೇಸಲ್ಲಿ ನಿಮ್ಮ ಒಂದು ಫೈನಾನ್ಷಿಯಲ್ ಏಡ್ ಅಪ್ರೂವ್ ಆಗುತ್ತೆ. ಸೊ ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ಈಗ ನಾನು ಫೈನಾನ್ಷಿಯಲ್ ಏಡ್ ಅವೈಲಬಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅಪ್ಲಿಕೇಶನ್ಸ್ ಟೇಕ್ ಅಟ್ ಲೀಸ್ಟ್ 15 ಡೇಸ್ ಟು ಗೆಟ್ ರಿವ್ಯೂಡ್ ಅಂತ ಹೇಳ್ತಾ ಇದೆ. ಅಂದರೆ ನಾವು ಈಗ ಅಪ್ಲೈ ಮಾಡಿದ್ರೆ ಆಲ್ಮೋಸ್ಟ್ 15 ಡೇಸ್ ಆಗುತ್ತೆ ಈ ಫೈನಾನ್ಷಿಯಲ್ ಏಡ್ ಸಿಕ್ಕಿ ನಮಗೆ ಈ ಒಂದು ಕೋರ್ಸ್ನ ಫ್ರೀಯಾಗಿ ಮಾಡೋಕ್ಕೆ, ವಿತ್ ಸರ್ಟಿಫಿಕೇಷನ್ ಫ್ರೀಯಾಗಿ ಮಾಡೋಕ್ಕೆ 15 ಡೇಸ್ ಆಗುತ್ತೆ ಅವ್ರು ರಿವ್ಯೂ ಮಾಡಿ ನಮಗೆ ಆಕ್ಸೆಸ್ ಕೊಡೋಕ್ಕೆ ಅಂತ ಹೇಳ್ತಾ ಇದ್ದಾರೆ. ಕಂಟಿನ್ಯೂ ಟು ದಿ ಅಪ್ಲಿಕೇಶನ್ ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನಾನು ಕಂಟಿನ್ಯೂ ಟು ದಿ ಅಪ್ಲಿಕೇಶನ್ ಅನ್ನೋ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಈಗ ಇನ್ನೊಂದು ಪೇಜ್ ಲೋಡ್ ಆಗಿದೆ ಫ್ರೆಂಡ್ಸ್. ನಾನು ಹೆಚ್ ಪ್ರೆಸ್ ಮಾಡ್ಕೊಳ್ತಾ ನ್ಯಾವಿಗೇಟ್ ಮಾಡ್ತೀನಿ ಹೆಡ್ಡಿಂಗ್ ಲೆವೆಲ್ ಜಂಪ್ ಮಾಡಿಕೊಂಡು. ಫೈನಾನ್ಷಿಯಲ್ ಏಡ್ ಅಂತ ಒಂದು ಹೆಡ್ಡಿಂಗ್ ಇದೆ. We are proud to offer a financial aid program that helps people access the skills they want to learn. Our program was created to help those who can't afford. ಸೊ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ನಮಗೆ ಫೈನಾನ್ಷಿಯಲ್ ಏಡ್ ಕೊಡೋಕ್ಕೆ ಹೆಮ್ಮೆ ಆಗುತ್ತೆ. ಯಾರಿಗೆ ಪೇ ಮಾಡಿ ಈ ಕೋರ್ಸ್ನ ಮಾಡೋಕ್ಕೆ ಆಗೋದಿಲ್ವೋ ಅವ್ರಿಗೆ ನಾವು ಫೈನಾನ್ಷಿಯಲ್ ಏಡ್ ಕೊಡ್ತೀವಿ ಅನ್ನೋ ಥರ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕೆಲವೊಂದು ರಿಕ್ವೆಸ್ಟ್ ಕೇಳ್ಕೊತಾ ಇದ್ದಾರೆ ಫ್ರೆಂಡ್ಸ್ ಹೀಗೆಲ್ಲ ಮಾಡಿ ಅನ್ನೋ ಥರ. ಶೇರ್ಸ್ ಅಕ್ಯುರೇಟ್ ಇನ್ಫಾರ್ಮೇಶನ್ ಆನ್ ದೇರ್ ಅಪ್ಲಿಕೇಶನ್ ಅಂತ ಒಂದಿದೆ. ಅಂದರೆ
ಎಲ್ಲ ಕರೆಕ್ಟಾದ ಇನ್ಫಾರ್ಮೇಷನ್ನ ನಾವು ಈ ಫಾರ್ಮಲ್ಲಿ ಫಿಲ್ ಮಾಡ್ತೀವಿ ಅಂತ ನೀವು ಚೆಕ್ ಮಾಡಿ ಅಂತ ಅಂದರೆ ಅಕ್ನಾಲೇಜ್ ಮಾಡಿ ಅನ್ನೋ ಥರ ಕೇಳ್ತಾ ಇದ್ದಾರೆ. ಇಲ್ಲಿ ಚೆಕ್ ಮಾಡ್ಬೇಕು ಇಲ್ಲಿ. ಸೊ ನೆಕ್ಸ್ಟ್ ಒಂದು ಚೆಕ್ ಬಾಕ್ಸ್ ಇದೆ ಫ್ರೆಂಡ್ಸ್, ಕಮಿಟ್ಸ್ ಟು ಫಿನಿಶಿಂಗ್ ದೇರ್ ಕೋರ್ಸರಾ ಕೋರ್ಸಸ್. ಅಂದ್ರೆ ಈ ಕೋರ್ಸ್ ನ ತಗೊಂಡು ಎಷ್ಟೋ ಜನ ಕಂಪ್ಲೀಟ್ ಮಾಡಲ್ಲ, ಸುಮ್ಮನೆ ಬೇಕಾಬಿಟ್ಟಿ ಮಾಡ್ತಾ ಇರ್ತಾರೆ. ಅದರಿಂದ ಅವ್ರು ಕೇಳ್ಕೊತಾ ಇದ್ದಾರೆ ನೀವು ಕೋರ್ಸ್ ತಗೊಂಡು ಕಂಪ್ಲೀಟ್ ಮಾಡಬೇಕು ಅಂತ ಕೇಳ್ಕೊಂತೀವಿ ಅಂತ. ಇದನ್ನು ಚೆಕ್ ಮಾಡಿದ್ದೀನಿ. ಪ್ಲೀಸ್ ಟೈಪ್ ದ ಫಾಲೋಯಿಂಗ್ ಸೆಂಟೆನ್ಸ್. ಏನ್ ಸೆಂಟೆನ್ಸ್ ಇದೆ ಅಂತ ಕೇಳಕ್ ನೋಡೋಣ. ಐ ಅಗ್ರಿ ಟು ದ ಟರ್ಮ್ಸ್ ಅಬೌವ್. ಇಲ್ಲಿ ಮೇಲೆ ಕೊಟ್ಟಿರೋ ಎಲ್ಲ ಟರ್ಮ್ಸ್ ನನಗೆ ಒಪ್ಪಿಗೆ ಇದೆ ಅಂತ ಇಲ್ಲಿ ನಾವು ಟೈಪ್ ಮಾಡ್ಬೇಕು. ಇಲ್ಲೊಂದು ಎಡಿಟ್ ಫೀಲ್ಡ್ ಇದೆ. ಈ ಒಂದು ಎಡಿಟ್ ಫೀಲ್ಡ್ನ ನಾವು ಫಿಲ್ ಮಾಡಬೇಕು, ಐ ಅಗ್ರಿ ಟು ದ ಟರ್ಮ್ಸ್ ಅಬೌವ್ ಅಂತ. ನಾನು ಇದು ಫಿಲ್ ಮಾಡಿಬಿಡ್ತೀನಿ ಈಗ ಫ್ರೆಂಡ್ಸ್. ಈಗ ಅವರು ಇಲ್ಲಿ ಕೇಳ್ಕೊಂಡಿರೋ ಹಾಗೆ ಎರಡು ಚೆಕ್ ಬಾಕ್ಸ್ನ ಚೆಕ್ ಮಾಡಿದ್ದೀವಿ, ಹಾಗೆ ಎಡಿಟ್ ಫೀಲ್ಡಲ್ಲಿ ಐ ಅಗ್ರಿ ಟು ದ ಟರ್ಮ್ಸ್ ಅಬೌವ್ ಅಂತ ಟೈಪ್ ಮಾಡಿದ್ದೀವಿ. ಇಲ್ಲಿ ಕಂಟಿನ್ಯೂ ಬಟನ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಈಗ ಇನ್ನೊಂದು ಪೇಜ್ ಲೋಡ್ ಆಗುತ್ತೆ ಫ್ರೆಂಡ್ಸ್. ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಫ್ರೆಂಡ್ಸ್, ಇಲ್ಲೆಲ್ಲ ನಾನು ಹೆಡಿಂಗ್ ಲೆವೆಲ್ಗೆ ಜಂಪ್ ಮಾಡ್ತಾ ಇದ್ದೀನಿ ಹೆಚ್ ಪ್ರೆಸ್ ಮಾಡೋದ್ರ ಮೂಲಕ. ಎಜುಕೇಶನಲ್ ಬ್ಯಾಕ್ಗ್ರೌಂಡ್ ಕೇಳ್ತಾ ಇದ್ದಾರೆ, ಇದು ರಿಕ್ವೈರ್ಡ್ ಫೀಲ್ಡ್ ಇದೆ ಅಂದ್ರೆ ಕಂಪಲ್ಸರಿ ಇದನ್ನ ನಾವು ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ, ಕಾಂಬೋ ಬಾಕ್ಸ್ ಇದೆ, ಸುಮಾರು ಆಪ್ಷನ್ಸ್ ಇದೆ, ಆಪ್ಷನ್ಸ್ ನೋಡೋಣ. ಹೈಸ್ಕೂಲ್, ಸಮ್ ಕಾಲೇಜ್, ಕಾಲೇಜ್ ಡಿಗ್ರಿ, ಮಾಸ್ಟರ್ಸ್ ಸ್ಲ್ಯಾಶ್ ಅಡ್ವಾನ್ಸ್ ಡಿಗ್ರಿ, ಅದರ್. ಇಲ್ಲಿ ನಾನು ಕಾಲೇಜ್ ಡಿಗ್ರಿ ಅಂತ ಸೆಲೆಕ್ಟ್ ಮಾಡ್ತೀನಿ. ಆನ್ಯುವಲ್ ಇನ್ಕಮ್ ಅಂತ ಇಲ್ಲೊಂದು ಸ್ಪಿನ್ ಬಾಕ್ಸ್ ಇದೆ, ಇಲ್ಲಿ 4 ಅಂತ ಸೆಲೆಕ್ಟ್ ಮಾಡ್ತೀನಿ. ಯಾವ್ದಾದ್ರೂ ಸೆಲೆಕ್ಟ್ ಮಾಡಬಹುದು ಫ್ರೆಂಡ್ಸ್. ಇಲ್ಲಿ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಕೇಳ್ತಾ ಇದೆ, ನೀವು ಎಂಪ್ಲಾಯ್ಡಾ, ಅನ್ಎಂಪ್ಲಾಯ್ಡಾ, ಪಾರ್ಟ್ ಟೈಮ್ ಎಂಪ್ಲಾಯ್ಡಾ, ಸ್ಟೂಡೆಂಟಾ, ಏನು ಅಂತ ಆಪ್ಷನ್ಸ್ ನೋಡಿ. ಫುಲ್ ಟೈಮ್, ಪಾರ್ಟ್ ಟೈಮ್, ಅನ್ಎಂಪ್ಲಾಯ್ಡ್, ಸ್ಟೂಡೆಂಟ್, ಅದರ್. ಫುಲ್ ಟೈಮ್ ಸೆಲೆಕ್ಟ್ ಮಾಡಿದ್ದೀನಿ. ಹೌ ಮಚ್ ಕ್ಯಾನ್ ಯು ಅಫರ್ಡ್ ಟು ಪೇ, ನಿಮ್ಗೆ ಎಷ್ಟು ಪೇ ಮಾಡೋಕ್ಕಾಗತ್ತೆ ಅಂತ. ಇದು ಸ್ಪಿನ್ ಬಾಕ್ಸ್ ಇದೆ, ಝೀರೋ ಸೆಲೆಕ್ಟ್ ಮಾಡಿದ್ದೀನಿ. ಇದನ್ನ ಏನು ಮಾಡೋದ್ ಬೇಕಿಲ್ಲ ಫ್ರೆಂಡ್ಸ್, ನೀವು ಎಷ್ಟು ಕಂತುಗಳಲ್ಲಿ ಕಟ್ತೀರಾ ಅನ್ನೋ ತರ ಕೇಳ್ತಾ ಇದಾರೆ. ತಿಂಗಳು ತಿಂಗಳು ಕಂತುಗಳಲ್ಲಿ ಕಟ್ತೀರಾ ಅನ್ನೋ ತರ, ಇದೇನು ಮಾಡೋದ್ ಬೇಡ, ಪರ್ ಮಂತ್ ಇರ್ಲಿ. ವೈ ಆರ್ ಯು ಅಪ್ಲೈಯಿಂಗ್ ಫಾರ್ ಫೈನಾನ್ಷಿಯಲ್ ಏಡ್, ಇಲ್ಲಿ 150 ವರ್ಡ್ಸ್ ಅಲ್ಲಿ ಬರಿಬೇಕಾಗತ್ತೆ. ಅಂದ್ರೆ ನಾನು ಈ ತರ ಸ್ಟೂಡೆಂಟ್ ಇದ್ದೀನಿ, ಅಥವಾ ಏನು ನಮ್ಮ ಸಿಚುಯೇಷನ್ ಏನಿದೆ, ಈಗ ನಾನು ಪೇ ಮಾಡೋಕ್ಕಾಗಲ್ಲ, ಆದರೆ ಈ ಕೋರ್ಸ್ ನನಗೆ ತುಂಬ ಉಪಯೋಗ ಆಗುತ್ತೆ ಅನ್ನೋ ಥರ ಒಂದು 150 ವರ್ಡ್ಸಲ್ಲಿ ಇಲ್ಲಿ ಬರೀಬೇಕಾಗತ್ತೆ. ನೆಕ್ಸ್ಟು ಹೌ ವಿಲ್ ಟೇಕಿಂಗ್ ದಿಸ್ ಕೋರ್ಸ್ ಹೆಲ್ಪ್ ಯು ಇನ್ ಯುವರ್ ಕರಿಯರ್ ಗೋಲ್. ನೀವು ಏನೋ ಒಂದು ಆಗಬೇಕು ಅಂತ ಅಂದ್ಕೊಂಡಿರ್ತೀರ. ಈಗ ಕೆಲವೊಬ್ಬರು ಇಂಗ್ಲೀಷ್ ಕಲಿಬೇಕು ಅಂತ ಅಂದ್ಕೊಂಡಿರ್ತಾರೆ. ಇಂಗ್ಲೀಷ್ ಕಲಿಯೋದ್ರ ಮೂಲಕ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಅಟೆಂಡ್ ಮಾಡ್ತೀನಿ, ಅಥವಾ ಇಂಗ್ಲೀಷ್ ಕಲಿಯೋದ್ರ ಮೂಲಕ ನಾನು ಇಂಗ್ಲೀಷ್ ಲೆಕ್ಚರರ್ ಆಗ್ತೀನಿ, ಇಂಗ್ಲೀಷ್ ಟೀಚರ್ ಆಗ್ತೀನಿ ಅನ್ನೋ ಥರ, ಈ ಕೋರ್ಸು ಆ ಒಂದು ನಿಮ್ಮ ಗುರಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಒಂದು 150 ವರ್ಡ್ಸಲ್ಲಿ ಬರೀಬೇಕಾಗತ್ತೆ. ಇದೆಲ್ಲ ಮ್ಯಾಂಡೇಟ್ರಿ, 150 ವರ್ಡ್ಸ್ ಇರಬೇಕು. ಆಮೇಲೆ ಇಲ್ಲೊಂದು ಫೀಡ್ಬ್ಯಾಕ್ ಫಾರ್ಮ್ ಥರ ಇದೆ. ಸೊ ನಮಗೆ ಈ ಥರ ಫೈನಾನ್ಷಿಯಲ್ ಏಡ್ ಕೊಡೋಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ. ಈ ಒಂದು ಪ್ರೋಗ್ರಾಮ್ನ ನಾವು ಕಂಟಿನ್ಯೂ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು, ಅದಕ್ಕೆ ನಿಮ್ಮ ಒಂದು ಫೀಡ್ಬ್ಯಾಕ್ ಬೇಕಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೀವು ಯಾವ ಥರದ ಫೀಡ್ಬ್ಯಾಕ್ ಆದರೂ ಕೊಡ್ಬೋದು. ನೀವು ಕೊಟ್ಟ ಫೀಡ್ಬ್ಯಾಕ್ ಮೇಲೆ ನಾವು ಫೈನಾನ್ಷಿಯಲ್ ಏಡ್ನ ಅಪ್ರೂವ್ ಮಾಡ್ತೀವಿ ಅನ್ನೋ ಥರ ಏನೂ ಇಲ್ಲ ಅಂತ ಇಲ್ಲಿ ಕ್ಲಾರಿಫೈ ಮಾಡ್ತಾ ಇದ್ದಾರೆ. ಲೋ ಇಂಟ್ರೆಸ್ಟ್ ರೇಟ್ ಲೋನ್ ತಗೊಂಡು ಈ ಕೋರ್ಸ್ಗಳಿಗೆ ಪೇ ಮಾಡೋಕ್ಕೆ ನೀವು ಇಷ್ಟಪಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಅಂತ ಒಂದು ಆಪ್ಷನ್ ಕೊಟ್ಟರೆ ನಿಮಗೆ ವರ್ಕ್ ಆಗತ್ತಾ ಅಂತ. ಯೆಸ್ ಐ ವುಡ್ ಕನ್ಸಿಡರ್ ಯೂಸಿಂಗ್ ದ ಲೋ ಇಂಟ್ರೆಸ್ಟ್ ಲೋನ್ ಟು ಪೇ ಫಾರ್ ಕೋರ್ಸಸ್ 1 ಆರ್ 2.
ಇಲ್ಲಿ ರೇಡಿಯೋ ಬಟನ್ ಇದೆ, ಎಸ್ ನೋ ನೋ ಕೊಟ್ಬಿಡ್ತೀನಿ. ಇಲ್ಲಿ ನೋ ಕೊಟ್ಬಿಡ್ತೀನಿ. ನೀವು ನೋ ಅಂತ ಆನ್ಸರ್ ಮಾಡಿದರೆ ಯಾಕೆ ಅಂತ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಇದು ಆಪ್ಷನಲ್ಲು, ಹಾಗೆ ಬಿಟ್ಬಿಡ್ಬೋದು. ಸೊ ಎಲ್ಲ ಮೇಲಿರೋ ಎಲ್ಲ ಆಪ್ಷನ್ನು ನಾವು ಫಿಲ್ ಮಾಡಿದ್ಮೇಲೆ ಇಲ್ಲಿ ಸಬ್ಮಿಟ್ ಕೊಡಬೇಕಾಗತ್ತೆ. ಸೊ ಸಬ್ಮಿಟ್ ಕೊಟ್ಟಾದಮೇಲೆ ನಾವು ಎಲ್ಲ ಕರೆಕ್ಟಾಗಿ ಮಾಡಿದರೆ ಸಕ್ಸಸ್ ಅನ್ನ ಹತ್ರ ಒಂದು ಮೆಸೇಜ್ ಬರುತ್ತೆ. ಆಮೇಲೆ ವಿತಿನ್ 15 ಡೇಸ್ ನಿಮಗೆ ಮೇಲ್ ಬರುತ್ತೆ, ಈ ಥರ ಫೈನಾನ್ಷಿಯಲ್ ಏಡ್ ಅಪ್ರೂವ್ ಆಗಿದೆ, ಈ ಕೋರ್ಸ್ನ ನೀವು ಶುರು ಮಾಡ್ಕೋಬೋದು ಅನ್ನೋ ಥರ ಒಂದು ಮೇಲ್ ಬರುತ್ತೆ. ಆಗ ನೀವು ಆ ಕೋರ್ಸ್ನ ಮಾಡೋಕ್ಕೆ ಶುರು ಮಾಡ್ಕೋಬೋದು. ಇದು ಕೋರ್ಸರ ಹಾಗೂ ಮೂಕ್ಸ್ ಬಗ್ಗೆ ಒಂದು ಸಣ್ಣ ಟ್ಯುಟೋರಿಯಲ್. ಈ ಒಂದು ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದ್ರ ಬಗ್ಗೆ ಯಾವುದೇ ಥರ ಕ್ವೇರಿಸಿದ್ರು ನೀವು ಗ್ರೂಪಲ್ಲಿ ಕೇಳ್ಬೋದು. ಥ್ಯಾಂಕ್ ಯು.